ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ತೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ನಮ್ಮ ಪಕ್ಕದ ದೇಶದಲ್ಲಿ ಅಂದರೆ ಚೈನಾದಲ್ಲಿ ಅತಿ ಹೆಚ್ಚಾಗಿ ಮಕ್ಕಳಲ್ಲಿ ನ್ಯೂಮೋನಿಯಾ ಕಾಣಿಸ್ಕೊಳ್ತಾ ಇದೆ. ಮತ್ತೆ ಕೊರೋನಾ ಹೇಗೆ ಶುರುವಾಯಿತೋ ಅದೇ ಒಂದು ಲೆಕ್ಕಾಚಾರದಲ್ಲಿ, ಅಷ್ಟೇ ಒಂದು ಜನಸಂಖ್ಯೆಯಲ್ಲಿ ಈ ಒಂದು ವೈರಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದಾಗಿ ಕೆಲವೊಂದು ಮನೆ ರೆಮಿಡಿಗಳನ್ನ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗಾಗಿ ಇವತ್ತೊಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ನಿಮ್ಮೆಲ್ರಿಗೂ. ನ್ಯೂಮೋನಿಯಾ ಅಂದರೆ ಲಂಗ್ಸಲ್ಲಿ ಅಂದರೆ ಶ್ವಾಸಕೋಶಗಳಲ್ಲಿ ಕಫ ಒಂದು ಉತ್ಪತ್ತಿ ಆಗೋದು ಮತ್ತು ಹೆಚ್ಚಾಗೋದು. ಕಫ ಹೆಚ್ಚಾಗಿ ಹೆಚ್ಚಾಗಿ ನಮ್ಮ ಒಂದು ಶ್ವಾಸಕ್ಕೆ ಅದು ತೊಂದರೆಯನ್ನು ಮಾಡ್ತಾ ಕೆಮ್ಮು ನೆಗಡಿ ಶೀತ ಅನ್ನುವ ಒಂದು ಗುಣಲಕ್ಷಣಗಳನ್ನ ತರುತ್ತೆ. ಅದ್ರ ಜೊತೆಯಲ್ಲಿ ಜ್ವರ ಅನ್ನೋ ಲಕ್ಷಣ ಅನ್ನೋ ಸಹ ತರುತ್ತೆ. ಈಗ ಶ್ವಾಸಕೋಶಗಳಲ್ಲಿರುವಂತಹ, ಈಗ ನಾವು ಏನು ಮಾಡ್ತೀವಿ, ಮಕ್ಕಳಲ್ಲಿ ತುಂಬ ಶೀತ ನೆಗಡಿ ಕೆಮ್ಮಾದಾಗ ಎದೆ ಭಾಗದಲ್ಲಿ ವಿಕ್ಸ್ ಹಚ್ಚೋದು, ಅಮೃತಾಂಜನ್ ಹಚ್ಚೋದು, ಅದನ್ನು ವಾರ್ಮ್ ಮಾಡೋದು, ಬಿಸಿ ಮಾಡಿ ಅದನ್ನು ನಾವು ಚೆಸ್ಟ್ ಏರಿಯಾನ ಬೆಚ್ಚಿಗಿಡ್ತೀವಿ ಮಕ್ಕಳಿಗೆ. ಸೊ ದಟ್ ಆ ಒಂದು ಬಿಸಿ ಟೆಂಪ್ರೇಚರ್ ಹೋಗಿ ಆ ಕಫ ಲಕ್ಷಣನ ಕಡಿಮೆ ಮಾಡಲಿ ಅಂತ. ಈಗ ಅದರ ಬದಲಾಗಿ ನಾವು ನಮ್ಮ ಚಿಕಿತ್ಸೆಗಳಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ಗಳು ಅಂತ ಬಳಸ್ತೀವಿ. ಅಂದರೆ ಏನು, ಅಂಗೈಗಳಲ್ಲಿ ನಾವು ಅಂಗೈಗಳನ್ನ ಬಳಸ್ಕೊಂಡು ಅದರ ಮೇಲುಗಡೆ ಚಿಕಿತ್ಸೆನ ಮಾಡ್ತೀವಿ. ಎಲ್ಲಿ ಚಿಕಿತ್ಸೆ ಮಾಡ್ತೀವಿ ಅಂದರೆ ನಮ್ಮ ದೇಹದ ಪ್ರತಿಯೊಂದು ರಿಫ್ಲೆಕ್ಸ್ಗಳು ನಮ್ಮ ಒಂದು ಕೈಗಳಲ್ಲಿ ಇರುತ್ತೆ. ಆ ರಿಫ್ಲೆಕ್ಸ್ ಅಂದರೆ ಲಂಗ್ಸ್ ರಿಫ್ಲೆಕ್ಸ್ ಮೇಲೆ ನಾವು ಯಾವ ರೀತಿ ಚಿಕಿತ್ಸೆನ ಮಾಡಬಹುದು. ನಮ್ಮ ಅತ್ಯಂತ ಹಳೆಯ ವಿಡಿಯೋಗಳಲ್ಲಿ ಯೂಟ್ಯೂಬ್ನಲ್ಲಿ ಹೋದಾಗ ಆಯುಷ್ಯ ಮಂಡಲ ಮತ್ತು ನೀವು ಸರ್ಚ್ ಮಾಡಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಲರ್ ಥೆರಪಿ, ಧಾನ್ಯಗಳ ಥೆರಪಿ, ಆಕ್ಯುಪ್ರೆಷರ್, ಈ ಥರ ವಿಡಿಯೋಗಳನ್ನ ನೀವು ನೋಡ್ಬೋದು. ಶಾರ್ಟಾಗಿ ಇವತ್ತು ನ್ಯೂಮೋನಿಯಾ ಅನ್ನೋ ಒಂದು ಸಿಂಪ್ಟಮ್ಸ್ ಏನಾದರೂ ನಿಮಗೆ ಕಾಣಿಸ್ಕೊಳ್ತಿದೆ, ಮಕ್ಕಳಲ್ಲಿ ಕಾಣಿಸ್ಕೊಳ್ತಿದೆ ಅಂದಾಗ ನೀವು ಸಿಂಪಲಾಗಿ ಏನು ರೆಮಿಡಿ ಮಾಡಬಹುದು. ನಿಮ್ಮೆಲ್ಲರೂ ಮನೆಯಲ್ಲೂ ಶುಂಠಿ ಮತ್ತು ಬೆಳ್ಳುಳ್ಳಿ ಇದ್ದೇ ಇರುತ್ತೆ ಅಲ್ವಾ? ಆ ಶುಂಠಿನ ಸಿಪ್ಪೆ ತೆಗೆದು ಸ್ಲೈಸ್ ಮಾಡಿ, ನಾನು ಆಫೀಸ್ನಲ್ಲಿ ತರಲಿಕ್ಕಾಗಿಲ್ಲ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಆ ಶುಂಠಿನ ಸ್ಲೈಸ್ ಮಾಡಿ ಆ ಸ್ಲೈಸ್ಗಳನ್ನ ನಾನು ತೋರಿಸುವಂತಹ ಜಾಗದಲ್ಲಿ ಹಾಕಿ ಅಣಿಸಿ. ಎಲ್ಲಿ ಅಂದರೆ ನಿಮ್ಮ ಈ ಹೆಬ್ಬೆರಳಿದೆಯಲ್ಲ, ಈ ಹೆಬ್ಬೆರಳು ಕೆಳ ಜಾಗದಲ್ಲಿ ಈ ಒಂದು ಏರಿಯಾ ಇದೆಯಲ್ಲ, ಈ ಏರಿಯಾನಲ್ಲಿ ನೀವೇನು ಮಾಡಬಹುದು, ಈ ಶುಂಠಿಗಳನ್ನ ಹೀಗೆ ಹಚ್ಚಬಹುದು. ಅಥವಾ ಬೆಳ್ಳುಳ್ಳಿನ ಅರ್ಧ ಹೋಲ್ಡ್ ಮಾಡಿ ಸಿಪ್ಪೆ ಸಮೇತ ಇಲ್ಲಿಟ್ಟು ನೀವು ಟೇಪ್ ಹಾಕಿ. ಯಾವ ಥರ ಟೇಪ್ ಹಾಕ್ತೀರಾ ಅಂದರೆ, ನಿಮಗೆ ಮೆಡಿಕಲ್ ಶಾಪಲ್ಲಿ ಸರ್ಜಿಕಲ್ ಟೇಪ್ ಅಂತ ಬರ್ತದೆ, ಈ ಥರ ವೈಟ್ ಕಲರ್ನಲ್ಲಿ, ಆ ಥರ ಟೇಪ್ಗಳು ಬಹಳಷ್ಟು ಮನೆಗಳಲ್ಲಿ ಆಗಲೇ ಇರುತ್ತೆ. ಆ ಟೇಪ್ಗಳ ಸಹಾಯದಿಂದ ಈ ಒಂದು ರಿಫ್ಲೆಕ್ಸ್ ಪಾಯಿಂಟಲ್ಲಿ ಯಾವ ಕೈನಲ್ಲಾದರೂ ತೊಗೊಬೋದು, ಒಂದಿನ ಈ ಕೈ ಒಂದಿನ ಈ ಕೈ, ಎರಡು ಕೈನಲ್ಲೂ ಇಟ್ಟಾಗ ಇದೇನು ಮಾಡುತ್ತೆ ಅಂದರೆ ನಮ್ಮ ಶ್ವಾಸಕೋಶದ ಜಾಗವನ್ನು, ಶ್ವಾಸಕೋಶಗಳನ್ನು ಇದು ಹೀಟ್ ಮಾಡುತ್ತೆ. ಹೀಟ್ ಆದಾಗ ಏನಾಗುತ್ತೆ, ಕಫ ನಿಮಗೆ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ನಮ್ಮಲ್ಲಿ ಈಗಾಗಲೇ ಕಲ್ತಿರೋರು ಈ ಒಂದು ರೆಮಿಡಿನ ಅಪ್ಲೈ ಮಾಡಿದಾಗ ನಮಗೆ ಹೇಳಿರುವಂಥದ್ದು, ಯಾವಾಗಲೂ ಕೆಮ್ಮು ನೆಗಡಿ ಶೀತ ಬಂದಾಗ ಐದೈದು ದಿನ ಬಳಲ್ತಾ ಇದ್ದವರು ಇದನ್ನು ಹಚ್ಚಿದ್ದೆ ಮಾರನೇ ದಿನವೇ ಆರಾಮಾಗಿ ಈಸಿಯಾಗಿ ಉಸಿರಾಡ್ತಿದ್ದಾರೆ, ಲಕ್ಷಣಗಳೆಲ್ಲ ಕಡಿಮೆ ಆಗಿದೆ ಅಂತ. ನೀವು ಈ ಥರ ಥೆರಪಿಗಳನ್ನ ಕಲಿಬೇಕು ಅಂದರೆ ಜನವರಿನಲ್ಲಿ ನಾವು ಈ ಸೀಡ್ ಥೆರಪಿ ಲೈವ್ ಬೇಸಿಕ್ ಕ್ಲಾಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಬೇಸಿಕ್ ಅಂದರೆ ಈಗಾಗಲೇ ತುಂಬ ಜನ ಕಲ್ತಿದ್ದಾರೆ, ಬೇಸಿಕ್ ಅನ್ನೋದು ಅದು ಬರೀ ಬೇಸಿಕ್ ಅಲ್ಲ, ಪ್ರತಿಯೊಂದು ಕಾಯಿಲೆಗಳಿಗೂ ನಾವು ಹೇಗೆಲ್ಲ ಈ ಧಾನ್ಯಗಳ ಥೆರಪಿಗಳನ್ನ ಬಳಸ್ಕೊಂಡು ಪ್ರತಿಯೊಂದು ಕಾಯಿಲೆನ ಗುಣ ಮಾಡ್ಕೊಳ್ಬೋದು. ಎಷ್ಟೋ ಜನ ತಮ್ಮ ಸಕ್ಸಸ್ ಸ್ಟೋರಿಗಳನ್ನ ಈಗಾಗಲೇ ನಮ್ಮ ಗ್ರೂಪ್ನಲ್ಲಿ ಹಂಚ್ಕೊಂಡಿದ್ದಾರೆ, ಸಿಸ್ಟಿಂದ ಹಿಡಿದು ಫೈಬ್ರಾಯ್ಡ್ಸಿಂದ ಹಿಡಿದು. ಅದ್ರ ಜೊತೆಯಲ್ಲಿ ಪ್ರತಿಯೊಂದು ಕಾಯಿಲೆಗಳಿಗೂ ಈ ಸೀಡ್ ಥೆರಪಿಗಳನ್ನ ಧಾನ್ಯಗಳನ್ನ ಬಳಸ್ಕೊಂಡು ಆ ಕಾಯಿಲೆಗಳನ್ನ ಗುಣ ಮಾಡಿಕೊಂಡಿರುವಂತಹ ನಾವು ಸ್ಟೋರಿಗಳನ್ನ ಕೇಳಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲೂ ಸಹ ವಿಡಿಯೋನಲ್ಲಿ ಹಂಚ್ಕೊಂಡಿದ್ದೀವಿ. ನೀವು ತಡ ಮಾಡಬೇಡಿ, ಯಾರ್ಯಾರು ಕಲ್ತಿಲ್ಲ ಅಥವಾ ಯಾರ್ಯಾರು ಕಲಿಬೇಕು ಅಂತ ನಿಮಗೆ ಅನಿಸುತ್ತೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ, ಆಯುಷ್ಯ ಮಂಡಲಂ ಅಂತ ಟೆಲಿಗ್ರಾಮ್ನಲ್ಲಿ ಸರ್ಚ್ ಮಾಡಿ, ಆಯುಷ್ಯ ಮಂಡಲ ಮೇನ್ ಗ್ರೂಪ್ ಅಂತ. ಸುಮಾರು 24,000 ಜನ ಇದ್ದಾರೆ ಆ ಗ್ರೂಪ್ನಲ್ಲಿ. ಆ ಗ್ರೂಪಿಗೆ ಜಾಯ್ನ್ ಆಗಿ ಆ ಗ್ರೂಪ್ನಲ್ಲಿ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್, ನಮ್ಮ ಡೀಟೇಲ್ಸ್ ಮತ್ತು ನಾವು ಕಂಡಕ್ಟ್ ಮಾಡ್ತಿರುವಂತಹ ಪ್ರತಿಯೊಂದು ಕೋರ್ಸ್ಗಳ ಬಗ್ಗೆ ಮಾಹಿತಿಗಳು ನಿಮಗೆ ಸಿಗುತ್ತೆ. ಆ ಒಂದು ಮಾಹಿತಿಗಳ ಮುಖಾಂತರ ನೀವು ಈ ಕ್ಲಾಸ್ಗೆ ಜಾಯ್ನ್ ಆಗಬಹುದು. January 9 ಆನ್ಲೈನ್ ಮೂಲಕ ಲೈವ್ ಅಲ್ಲಿ ಈ ಒಂದು ಧಾನ್ಯಗಳ ಥೆರಪಿ ನಿಮಗೋಸ್ಕರ ಬರಲಿದೆ. ನಾನೇ ಹೇಳ್ಕೊಡ್ತಾ ಇದ್ದೀನಿ. ಒಂದು ವಾರದವರೆಗೂ ಅಂದರೆ 5 ದಿನದವರೆಗೂ ಪ್ರತಿದಿನ ಸಂಜೆ 7:30-9:30 ಈ ಕ್ಲಾಸ್ ಇರುತ್ತೆ. ಅದಾದ ನಂತರ ನಿಮಗೆ ಆ ಕ್ಲಾಸ್ ಏನಾದರೂ ಮಿಸ್ ಆಯಿತು ಅಂದರೆ ನಿಮಗೆ ರೆಕಾರ್ಡಿಂಗ್ನ ಶೇರ್ ಮಾಡಿರ್ತೀವಿ ಅವತ್ತಿನ ದಿನ ರಾತ್ರಿನೇ. ಮಾರನೇ ದಿನ ನೀವು ಆ ಕ್ಲಾಸ್ನ ರೀಟೆಲಿಕಾಸ್ಟ್ ಮಾಡಿ ನೋಡ್ಕೊಳ್ಬಹುದು. ಅದಾದಮೇಲೆ ಕ್ಲಾಸ್ ಮುಗಿದ ನಂತರನೂ ಒಂದು 5 ದಿನದವರೆಗೂ ನಿಮಗೆ ಎಲ್ಲ ಕ್ಲಾಸ್ನ ರೆಕಾರ್ಡಿಂಗ್ ನಿಮ್ಮಲ್ಲೇ ಕೊಟ್ಟಿರ್ತೀವಿ, ಅದನ್ನು ನೀವು ವಾಚ್ ಮಾಡಿ ಚೆನ್ನಾಗಿ ಕಲಿತು ನೋಟ್ಸ್ ಮಾಡಿಕೊಂಡು ಪ್ರತಿಯೊಂದು ಕಾಯಿಲೆಗಳನ್ನ ನೀವು ಆದಷ್ಟು ಔಷಧಿ ರಹಿತವಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ನೀವು ಕಲಿಬಹುದು. ಕ್ಲಾಸ್ ಫೀಸ್, ಕೋರ್ಸ್ ಫೀಸ್ ಎಷ್ಟಾಗುತ್ತೆ?
ಈಗ ಅನೌನ್ಸ್ ಮಾಡ್ತೀವಿ ನಾವು ಗ್ರೂಪ್ನಲ್ಲಿ ಅನೌನ್ಸ್ ಮಾಡ್ತೀವಿ, ಹಾಗಾಗಿ ನೀವು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು.